ಗೋವುಗಳ ಪಾಲಕನಾಗಿರ್ತಕ್ಕಂಥ ಗೋವಿಂದನ ಸನ್ನಿಧಿಯಲ್ಲೇ ಗೋಮಾಂಸ ಇರತಕ್ಕಂಥ ಪ್ರಸಾದವನ್ನು ರೆಡಿ ಮಾಡಲಾಗಿತ್ತ, ಲಡ್ಡುಗಳನ್ನು ರೆಡಿ ಮಾಡಲಾಗ್ತಾ ಇತ್ತ. ಈ ವರದಿ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್, ಭಕ್ತರ ಸಂಖ್ಯೆ ಕ್ಷೀಣ, ಲಡ್ಡು ಖರೀದಿ ಕೂಡ ಕಡಿಮೆ ಆಗಿದೆ. ಆತಂಕದಲ್ಲೇ ದರ್ಶನವನ್ನ ಮಾಡ್ತಾ ಇದ್ದಾರೆ ಭಕ್ತರು. ಭಾನುವಾರ ಆದರೂ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೇವಲ 2 ಗಂಟೆಗಳಲ್ಲೇ ದರ್ಶನವಾಗ್ತಾ ಇದೆ, ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತಾ ಇರುವಂಥದ್ದು. ತಿರುಪತಿಯಿಂದಲೇ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಲಡ್ಡುವನ್ನು ತಯಾರಿ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಲಡ್ಡುವನ್ನು ಖರೀದಿ ಮಾಡ್ತಾ ಇರುವಂಥ ಭಕ್ತರ ಸಂಖ್ಯೆ ಕೂಡ ಕ್ಷೀಣವಾಗಿದೆ. ತಿರುಪತಿಗೆ ಹೋದಂಥವರಿಗೆ ಗೊತ್ತಿರುತ್ತೆ, ಅಲ್ಲಿ ತಿಮ್ಮಪ್ಪನ ದರ್ಶನ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೋ, ಹೆಚ್ಚು ಕಡಿಮೆ ಅಷ್ಟೇ ಸಮಯವನ್ನು ಲಡ್ಡು ಖರೀದಿ ಮಾಡೋದಕ್ಕೆ ಕೂಡ ವ್ಯಯಿಸಬೇಕಾಗುತ್ತೆ. ಅಷ್ಟು ಕಿಕ್ಕಿರ್ದಿರುತ್ತೆ, ಕಾಲಿಡೋದಕ್ಕೂ ಕೂಡ ಈ ಒಂದು ಲಡ್ಡು ಪ್ರಸಾದ ವಿತರಿಸುವಂಥ ಸ್ಥಳದಲ್ಲಿ ಜಾಗ ಇರೋದಿಲ್ಲ. ಆದರೆ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜನನೇ ಇಲ್ಲ ಅಲ್ಲಿ, ಲಡ್ಡು ಖರೀದಿಗೆ ಬರ್ತಾ ಇಲ್ಲ ಜನ. ಪ್ರಸಾದದ ರೂಪದಲ್ಲಾದರೂ ಒಂದು ಪಡೆದುಕೊಳ್ತಾರೆ ಅಂದರೆ ಅದಕ್ಕೂ ಕೂಡ ಆತಂಕದಲ್ಲಿದ್ದಾರೆ ಜನ. ಈ ಲಡ್ಡುವಿನಲ್ಲಿ ಏನು ಮಿಕ್ಸ್ ಆಗಿದೆಯೋ ಗೊತ್ತಿಲ್ಲ ಅನ್ನುವಂಥ ಆತಂಕ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಭಕ್ತರ ಸಂಖ್ಯೆ ಕೂಡ ಇಳಿಮುಖವಾಗಿದೆ, ತಿರುಪತಿ ತಿಮ್ಮಪ್ಪನ ದರ್ಶನ ಅದರಲ್ಲೂ ಸಂಡೇ ಅಂದರೆ ರವಿವಾರ ಹೋದಾಗ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರ್ತಾರೆ. ಸರಿಸುಮಾರಾಗಿ ಕನಿಷ್ಠ ಪಕ್ಷ ಅಂದರೂ 4-5 ಗಂಟೆ ಬೇಕು ದರ್ಶನ ಆಗೋದಕ್ಕೆ, ಸ್ಪೆಷಲ್ ಎಂಟ್ರಿ ಹೋದರೂ ಸಹಿತ. ಆದರೆ ಇವತ್ತು ಕೇವಲ 2 ಗಂಟೆ ಒಳಗಡೆ ದರ್ಶನ ಆಗ್ತಾ ಇದೆ, ಜನ ಕೂಡ ಕಡಿಮೆ ಇದ್ದಾರೆ, ದರ್ಶನದ ಕ್ಯೂನಲ್ಲಿ ಕೂಡ ಇಳಿಕೆ ಆಗಿದೆ. ಇನ್ನು ಲಡ್ಡು ಕೌಂಟರ್ ಅಂತೂ ಸಂಪೂರ್ಣವಾಗಿ ಖಾಲಿ ಖಾಲಿ ಕಾಣಿಸ್ತಾ ಇದೆ, ಅತ್ಯಂತ ಕಡಿಮೆ ಜನ ಇದ್ದಾರೆ ಲಡ್ಡು ಕೌಂಟರ್ಗಳಲ್ಲಿ. ಜನರ ಭಾವನೆಗೆ ತಂದಿರತಕ್ಕಂಥ ಧಕ್ಕೆ ಇದೆಯಲ್ಲ, ಮಹಾಪಾಪ ಅದು, ಘೋರ ಪಾಪ, ಅದರ ಸ್ವರೂಪವನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ತಿಮ್ಮಪ್ಪನ ದರ್ಶನ ಆಗಬೇಕು ಅಂಥೇಳಿ 1 ಸೆಕೆಂಡ್ ಆದರೂ ಸಾಕು, ತಿಮ್ಮಪ್ಪನ ಮುಖವನ್ನು ನೋಡಬೇಕು, ದರ್ಶನ ಪಡೆದುಕೊಳ್ಬೇಕು ಅಂಥೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಆದರೆ ಅಂಥ ಭಕ್ತರಿಗೆ ಕೊಟ್ಟಂಥ ಲಡ್ಡುವಿನಲ್ಲಿ ಗೋಮಾಂಸದ ಅಂಶ, ಮೀನಿನ ಎಣ್ಣೆ ಮಿಶ್ರಣ ಇತ್ತು ಅನ್ನುವಂಥ ವರದಿ ಬಂದ ಬೆನ್ನಲ್ಲೇ ದೊಡ್ಡ ಮಟ್ಟದ ಆಘಾತಕ್ಕೆ ಅದು ಕಾರಣ ಆಗಿದೆ. ಗೋವುಗಳ ಪಾಲಕನಾಗಿರ್ತಕ್ಕಂಥ ಗೋವಿಂದನ ಸನ್ನಿಧಿಯಲ್ಲೇ ಗೋಮಾಂಸ ಇರತಕ್ಕಂಥ ಪ್ರಸಾದವನ್ನು ರೆಡಿ ಮಾಡಲಾಗಿತ್ತ, ಲಡ್ಡುಗಳನ್ನು ರೆಡಿ ಮಾಡಲಾಗ್ತಾ ಇತ್ತ. ಈ ವರದಿ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್, ಭಕ್ತರ ಸಂಖ್ಯೆ ಕ್ಷೀಣ, ಲಡ್ಡು ಖರೀದಿ ಕೂಡ ಕಡಿಮೆ ಆಗಿದೆ. ಆತಂಕದಲ್ಲೇ ದರ್ಶನವನ್ನು ಮಾಡ್ತಾ ಇದ್ದಾರೆ ಭಕ್ತರು. ಭಾನುವಾರ ಆದರೂ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೇವಲ 2 ಗಂಟೆಗಳಲ್ಲೇ ದರ್ಶನವಾಗ್ತಾ ಇದೆ, ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತಾ ಇರುವಂಥದ್ದು. ತಿರುಪತಿಯಿಂದಲೇ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಲಡ್ಡುವನ್ನು ತಯಾರಿ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಲಡ್ಡುವನ್ನು ಖರೀದಿ ಮಾಡ್ತಾ ಇರುವಂಥ ಭಕ್ತರ ಸಂಖ್ಯೆ ಕೂಡ ಕ್ಷೀಣವಾಗಿದೆ. ತಿರುಪತಿಗೆ ಹೋದಂಥವರಿಗೆ ಗೊತ್ತಿರುತ್ತೆ, ಅಲ್ಲಿ ತಿಮ್ಮಪ್ಪನ ದರ್ಶನ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೋ, ಹೆಚ್ಚು ಕಡಿಮೆ ಅಷ್ಟೇ ಸಮಯವನ್ನು ಲಡ್ಡು ಖರೀದಿ ಮಾಡೋದಕ್ಕೆ ಕೂಡ ವ್ಯಯಿಸಬೇಕಾಗುತ್ತೆ. ಅಷ್ಟು ಕಿಕ್ಕಿರ್ದಿರುತ್ತೆ, ಕಾಲಿಡೋದಕ್ಕೂ ಕೂಡ ಈ ಒಂದು ಲಡ್ಡು ಪ್ರಸಾದ ವಿತರಿಸುವಂಥ ಸ್ಥಳದಲ್ಲಿ ಜಾಗ ಇರೋದಿಲ್ಲ. ಆದರೆ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜನನೇ ಇಲ್ಲ ಅಲ್ಲಿ, ಲಡ್ಡು ಖರೀದಿಗೆ ಬರ್ತಾ ಇಲ್ಲ ಜನ. ಪ್ರಸಾದದ ರೂಪದಲ್ಲಾದರೂ ಒಂದು ಪಡೆದುಕೊಳ್ತಾರೆ ಅಂದರೆ ಅದಕ್ಕೂ ಕೂಡ ಆತಂಕದಲ್ಲಿದ್ದಾರೆ ಜನ. ಈ ಲಡ್ಡುವಿನಲ್ಲಿ ಏನು ಮಿಕ್ಸ್ ಆಗಿದೆಯೋ ಗೊತ್ತಿಲ್ಲ ಅನ್ನುವಂಥ ಆತಂಕ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಭಕ್ತರ ಸಂಖ್ಯೆ ಕೂಡ ಇಳಿಮುಖವಾಗಿದೆ, ತಿರುಪತಿ ತಿಮ್ಮಪ್ಪನ ದರ್ಶನ ಅದರಲ್ಲೂ ಸಂಡೇ ಅಂದರೆ ರವಿವಾರ ಹೋದಾಗ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರ್ತಾರೆ. ಸರಿಸುಮಾರಾಗಿ ಕನಿಷ್ಠ ಪಕ್ಷ ಅಂದರೂ 4-5 ಗಂಟೆ ಬೇಕು ದರ್ಶನ ಆಗೋದಕ್ಕೆ, ಸ್ಪೆಷಲ್ ಎಂಟ್ರಿ ಹೋದರೂ ಸಹಿತ. ಆದರೆ ಇವತ್ತು ಕೇವಲ 2 ಗಂಟೆ ಒಳಗಡೆ ದರ್ಶನ ಆಗ್ತಾ ಇದೆ, ಜನ ಕೂಡ ಕಡಿಮೆ ಇದ್ದಾರೆ, ದರ್ಶನದ ಕ್ಯೂನಲ್ಲಿ ಕೂಡ ಇಳಿಕೆ ಆಗಿದೆ. ಇನ್ನು ಲಡ್ಡು ಕೌಂಟರ್ ಅಂತೂ ಸಂಪೂರ್ಣವಾಗಿ ಖಾಲಿ ಖಾಲಿ ಕಾಣಿಸ್ತಾ ಇದೆ, ಅತ್ಯಂತ ಕಡಿಮೆ ಜನ ಇದ್ದಾರೆ ಲಡ್ಡು ಕೌಂಟರ್ಗಳಲ್ಲಿ. ಜನರ ಭಾವನೆಗೆ ತಂದಿರತಕ್ಕಂಥ ಧಕ್ಕೆ ಇದೆಯಲ್ಲ, ಮಹಾಪಾಪ ಅದು, ಘೋರ ಪಾಪ, ಅದರ ಸ್ವರೂಪವನ್ನು ಇಲ್ಲಿ ಕಾಣ್ತಾ ಇದ್ದೀವಿ.
ತಿಮ್ಮಪ್ಪನ ದರ್ಶನ ಆಗಬೇಕು ಅಂಥೇಳಿ, ಒಂದು ಸೆಕೆಂಡ್ ಆದರೂ ಸಾಕು ತಿಮ್ಮಪ್ಪನ ಮುಖವನ್ನು ನೋಡಬೇಕು, ದರ್ಶನ ಪಡೆದುಕೊಳ್ಬೇಕು ಅಂಥೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಆದರೆ ಅಂಥ ಭಕ್ತರಿಗೆ ಕೊಟ್ಟಂಥ ಲಡ್ಡುವಿನಲ್ಲಿ ಗೋಮಾಂಸದ ಅಂಶ, ಮೀನಿನ ಎಣ್ಣೆ ಮಿಶ್ರಣ ಇತ್ತು ಅನ್ನುವಂಥ ವರದಿ ಬಂದ ಬೆನ್ನಲ್ಲೇ ದೊಡ್ಡ ಮಟ್ಟದ ಆಘಾತಕ್ಕೆ ಅದು ಕಾರಣ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.